ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1/4 kg ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರುವಂಥದ್ದು. ಹೀಗೆಲ್ಲ ತರಕಾರಿ ಅಂಗಡಿಗಳಲ್ಲಿ ರೆಡಿಯಾಗಿಯೇ ಮೊಳಕೆ ಕಟ್ಟಿದ ಕಾಳು ಸಿಗುತ್ತೆ, ತಂದು ನೀವು ಇನ್ಸ್ಟೆಂಟಾಗಿ ಸಾಂಬಾರನ್ನು ಮಾಡ್ಕೊಳ್ಬೋದು. ಈ ಸಾಂಬಾರನ್ನು ನಾವು ಮಸಾಲೆ ರುಬ್ಬಿ ಮಾಡೋದ್ರಿಂದ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. 1/2 cup ತೆಂಗಿನಕಾಯಿ, 1 tomato ಹಣ್ಣು, 1 ಈರುಳ್ಳಿ, 2-3 ಲವಂಗ, 1/4 inch ಚಕ್ಕೆ, 1 inch ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಅಚ್ಚಕಾರದ ಪುಡಿ, ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಶಿನ ಪುಡಿ ಬೇಕಾಗತ್ತೆ. ಇವಿಷ್ಟನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಹಾಗೆ ಒಗ್ಗರಣೆಗೆ ನಾನಿಲ್ಲಿ 1 tomato, 1 ಈರುಳ್ಳಿ, 1 ಆಲೂಗೆಡ್ಡೆ, ಹಾಗೆ 1 ಬದನೆಕಾಯಿನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ನಾವಿಟ್ಕೊಂಡಿದ್ದಂಥ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೀಗ ನಾವು ಸೇರಿಸ್ಕೊಳ್ಳೋಣ. 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಅಚ್ಚಕಾರದ ಪುಡಿ. ನಾನಿಲ್ಲಿ ಉರುಗಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲೂ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಬಿದ ನಂತರ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸೇರಿಸೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೈಸಾಗಿ ರುಬ್ಬಿ ಇದನ್ನು ಎತ್ತಿಟ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ 1 ಕುಕ್ಕರನ್ನು ಇಟ್ಕೊಂಡು 1/3-4 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇಷ್ಟಾದ ನಂತರ ನಾವು ಕಟ್ ಮಾಡಿಟ್ಟಿದ್ದಂಥ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಹುರುಳಿಕಾಳನ್ನು ಕೂಡ ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಇದು ಫ್ರೈ ಆದ ನಂತರ ನಾವೀಗಾಗಲೇ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಹಾಗೆ ಬದನೆಕಾಯಿಯನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಇದನ್ನು ಕೂಡ ನಾವು 1-30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡು 1 ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 1 ನಿಮಿಷಗಳ ಕಾಲ ಬಿಟ್ಬಿಡೋಣ. ಈ ರೀತಿ ಮಾಡೋದ್ರಿಂದ ತರಕಾರಿಯಲ್ಲಿರುವಂಥ ಹಸಿ ವಾಸನೆಯು ಹೋಗುತ್ತೆ. ನಂತರ ನಾವು ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ನಾನು ಮಸಾಲೆಯನ್ನು ಹಾಕಿದ ನಂತರವೂ ತಕ್ಷಣ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ. ಮಸಾಲೆಯನ್ನು ಕೂಡ ನಾನಿಲ್ಲಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋಗಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ನಾವಿಲ್ಲಿ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ನಿಮಗಿಲ್ಲಿ ಸಾಂಬಾರು ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೀರಾ ಗಟ್ಟಿ ಅನ್ನಿಸ್ತು. ನೋಡಿ, ಈ ಹದದಲ್ಲಿ ನಾನು ಸಾಂಬಾರನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಮತ್ತೊಮ್ಮೆ ನೀಟಾಗಿ ನಾವು ಸೌಟಿನಿಂದ ತಿರುಗಿಸ್ಕೊಂಡು 1 ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 1 ವಿಷಲ್ ಬರೋ ತನಕ ಮಾತ್ರ ನಾವಿಲ್ಲಿ ಕೂಗಿಸ್ಕೊಳ್ಬೇಕು. ಈಗ 1 ವಿಷಲ್ ಕೂಗಿದೆ. ಸ್ಟವನ್ನು ಪೂರ್ತಿಯಾಗಿ ಸಿಮ್ ಮಾಡಿಕೊಂಡು 1-5 ನಿಮಿಷಗಳ ಕಾಲ ಇದು ಸಿಮ್ಮಲ್ಲೇ ಬೇಯೋದಕ್ಕೆ ಬಿಡೋಣ. 5 ನಿಮಿಷದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮಗೀಗ ಹುರುಳಿಕಾಳು ಸಾಂಬಾರ್ ಕರೆಕ್ಟಾದಂಥ ಹದದಲ್ಲಿ ಬೆಂದಿರುತ್ತೆ. ನಾವು 1ಕ್ಕಿಂತ ಹೆಚ್ಚು ವಿಷಲ್ನ ನಾವು ಕೂಗಿಸ್ಕೊಂಡ್ರೆ ಹುರುಳಿಕಾಳು ತುಂಬಾ ಸಾಫ್ಟಾಗಿ ಬೆಂದು ಹೋಗುತ್ತೆ. ಸಾರಿನ ಟೇಸ್ಟ್ ಕೂಡ ಹಾಳಾಗುತ್ತೆ. ಹಾಗೆ ಕಾಳು ತಿನ್ನೋದಕ್ಕೂ ಸಿಗೋದಿಲ್ಲ. ನಾವು ಒಗ್ಗರಣೆಯಲ್ಲೇ 1/2 ಭಾಗದಷ್ಟು ಕಾಳು ಬೆಂದಿರುತ್ತೆ. ಹಾಗಾಗಿ 1 ವಿಷಲ್ ಮಾತ್ರ ಕೂಗಿಸ್ಕೊಳ್ಳಿ. ಇದನ್ನು ರಾಗಿ ಮುದ್ದೆ ಹಾಗೆ ಅನ್ನಕ್ಕೆ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಮೊಳಕೆ ಕಟ್ಟಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶವು ಹೆಚ್ಚಾಗಿರುತ್ತೆ, ಹಾಗೆ ತಂಪಾಗಿಯೂ ಕೂಡ ಇರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.